ಹಲೋ ರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಐದು ನಿಗಮ ಮಂಡಳಿಗಳ ಬೇರೆ ಬೇರೆ ಹುದ್ದೆಗಳಿಗೆ ಎಕ್ಸಾಮ್ ಅಟೆಂಡ್ ಆಗಿದ್ದರೆ ಅಭ್ಯರ್ಥಿಗಳು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಹತ್ವವಾಗಿರುವ ಅಪ್ಡೇಟ್ ಬಂದಿದೆ ಸೊ ನೋಡ್ತಾ ಇರ್ಬೋದು ಪರಿಷ್ಕೃತ ತಾತ್ಕಾಲಿಕ ಅಂಕಪಟ್ಟಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ರಿವೈಸ್ಡ್ ಟೆಂಟೆಟಿವ್ ಸ್ಕೋರ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಫೈನಲ್ ರಿಸಲ್ಟ್ ಕಾರ್ಡನ್ನು ಯಾವಾಗ ಬಿಡ್ತಾರೆ ಹಾಗೆ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಯಾರ್ಯಾರ್ದು ಯಾವ್ಯಾವದ್ರಲ್ಲಿ ಸೆಲೆಕ್ಷನ್ ಆಗಿದೆ ಆ ಎಲ್ಲ ಲೀಸ್ಟ್ ಯಾವಾಗ ಬಿಡ್ತಾರೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಈ ನೇಮಕಾತಿ ಪರೀಕ್ಷೆಗಳ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ಏಳು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಅವರೇನು ಮಾಡಿದ್ದಾರೆ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಕಿಯೋನಿಕ್ಸ್ ಎಮ್ ಎಸ್ ಐ ಎಲ್ ಸೇರಿದಂತೆ ಐದು ನಿಗಮ ಮಂಡಳಿಗಳ ವಿವಿಧ ವೃಂದದ ಆರುನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಎಕ್ಸಾಮಿನ ಕಂಡಕ್ಟ್ ಆಗಿತ್ತು ಸರಿ ಸುಮಾರು ಆರು ಲಕ್ಷದ ಹದಿನೆಂಟು ಸಾವಿರದ ನೂರ ನಲ್ವತ್ತೆಂಟು ಅಭ್ಯರ್ಥಿಗಳು ಎಕ್ಸಾಮ್ನ ಬರೆದಿದ್ದಾರೆ ಸೊ ಅವರ ಒಂದು ಸ್ಕೋರ್ ಕಾರ್ಡನ್ನು ಪ್ರಾವಿಷ್ನಲ್ ಪ್ರಾವಿಷ್ನಲ್ ರಿವೈಸ್ಡ್ ಅಂತ ಹೇಳ್ತಾ ಇದ್ದಾರೆ ಪರಿಷ್ಕೃತ ಅಂತಂದ್ರೇನು ರಿವೈಸ್ಡ್ ಆಯಿತಾ ಅಂದರೆ ಈ ಮುಂಚೆ ಏಪ್ರಿಲ್ ಮಂತಲ್ಲಿ ಏನು ಬಿಟ್ಟಿದ್ರು ಒಂದು ಸ್ಕೋರ್ ಕಾರ್ಡ್ ಅನ್ನ ಬಿಟ್ಟಿದ್ರು ಅದಕ್ಕೆ ಏನಾದರೂ ಅಬ್ಜೆಕ್ಷನ್ಸ್ಗಳು ಇದ್ದ ಪಕ್ಷದಲ್ಲಿ ಏನು ಮಾಡಿದ್ರು ಅವರು ಅಬ್ಜೆಕ್ಷನ್ಸ್ಗಳನ್ನು ಸ್ವೀಕರಣ ಮಾಡಿ ಈಗ ಏನು ಮಾಡಿದ್ದಾರೆ ಒಂದು ಪ್ರಾವಿಷನಲ್ ತಾತ್ಕಾಲಿಕ ಅಂತ ಇದ್ದಾರೆ ದಿಸ್ ಈಸ್ ನಾಟ್ ದ ಫೈನಲ್ ಇದೂ ಸಹ ಏನಾಗಿರುತ್ತೆ ಒಂದು ತಾತ್ಕಾಲಿಕ ಆಗಿರುತ್ತೆ ಸೊ ಹಾಗಾದ್ರೆ ಒಟ್ನಲ್ಲಿ ಏನೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ಅನ್ನೋದನ್ನ ನಿಮಗೋಸ್ಕರ ತಿಳಿಸ್ತೇವೆ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡ್ತಾ ಇರಬಹುದು ವಿವಿಧ ನಿಗಮ ಮಂಡಳಿಗಳಿಗೆ ನಡೆಸಲಾದ ಪರೀಕ್ಷೆಗಳ ಒಂದು ತಾತ್ಕಾಲಿಕ ಪಟ್ಟಿ ಓಕೆ ಸೊ ಈ ಫೋಲ್ಡರ್ಸ್ಗಳನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಯಾ ಯಾವೆಲ್ಲ ಡಿಪಾರ್ಟ್ಮೆಂಟಲ್ಲಿ ಯಾವೆಲ್ಲ ಒಂದು ಹುದ್ದೆಗಳಿಗೆ ಈ ಒಂದು ಪೋಸ್ಟ್ಗಳಿಗೆ ಎಕ್ಸಾಮ್ನ ಅಟೆಂಡ್ ಆಗಿದ್ದರೆ ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಆಯ್ತಾ ಈ ಥರ ಪಿ ಡಿ ಎಫ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಹೆಸರು ಆಯಿತಾ ಪ್ರತಿಯೊಂದು ಇರುತ್ತೆ ನೋಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೆ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಕೋಡ್ ಪ್ರತಿಯೊಂದು ಅಲ್ಲಿ ಬಂದಿರುತ್ತೆ ಇದರಲ್ಲಿ ಏನಾದರೂ ಮತ್ತೆ ಮಿಸ್ಟೇಕ್ಸ್ಗಳು ಇತ್ತು ಅನ್ನೋದಾದರೆ ಅವರು ಏನು ಮಾಡಬೇಕಂತ ತಿಳಿಸಿದ್ದಾರೆ ಅದಕ್ಕಿಂತ ಮುಂಚೆ ಇನ್ನೊಂದು ಅಪ್ಡೇಟನ್ನು ಬಿಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಆಸ್ ಫ್ರೆಂಡ್ಸ್ ಈ ಒಂದು ಪಿ ಡಿ ಎಫ್ನು ಸಹ ಬಿಟ್ಟಿದ್ದಾರೆ ಇದರಲ್ಲಿ ಹೇಳ್ತಾ ಇದ್ದಾರೆ ಏನೋ ಒಂದು ಸ್ಕೋರ್ ಕಾರ್ಡ್ ಏನು ಬಿಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಅಭ್ಯರ್ಥಿಗಳ ಹೆಸರನ್ನು ತಡೆ ಹಿಡಿಯಲಾಗಿದೆ ಅಂದರೆ ವಿತ್ ಹೆಲ್ಡ್ ಮಾಡಲಾಗಿದೆ ಅವರ ಸ್ಕೋರ್ ಕಾರ್ಡನ್ನ ಅವರ ಹೆಸರನ್ನ ಸ್ಕೋರ್ ಕಾರ್ಡಲ್ಲಿ ಹಾಕಿಲ್ಲ ಅವರು ಸೊ ಇದಕ್ಕೆ ಕಾರಣ ಅವರು ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ವಿವಿಧ ನಿಗಮ ಅಥವಾ ಇಲಾಖೆ ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿದಂಗೆ ಪೊಲೀಸ್ ತನಿಖೆ ವೇಳೆಯಲ್ಲಿ ಪೊಲೀಸ್ ಎನ್ಕ್ವೈರಿ ಮಾಡುವಾಗ ಕೆಳಕಂಡ ಅಭ್ಯರ್ಥಿಗಳ ಹೆಸರು ಕಂಡು ಬಂದಿರುವುದರಿಂದ ಅಂತಹ ಅಭ್ಯರ್ಥಿಗಳ ಫಲಿತಾಂಶವನ್ನು ರಿಸಲ್ಟನ್ನು ಏನು ಮಾಡಿದ್ದಾರೆ ಈ ಒಂದು ಪ್ರಾವಿಷ್ನಲ್ ಸ್ಕೋರ್ ಕಾರ್ಡ್ ಏನಿದೆ ಅದರಿಂದ ತೆಗೆದು ಹಾಕಲಾಗಿದೆ ಅಥವಾ ತಡೆ ಹಿಡಿಯಲಾಗಿದೆ ಸೊ ಹಾಗಾದರೆ ಅಭ್ಯರ್ಥಿಗಳ ಹೆಸರು ಇಲ್ಲಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ನ ಬರೆದಿದ್ರು ಯಾವ ಪೋಸ್ಟ್ಗೆ ಎಕ್ಸಾಮ್ನ ಬರೆದಿದ್ರು ಆಲ್ಮೋಸ್ಟ್ ಒಂದು ಮೂರು ಪೇಜಿಂದು ಪಿ ಡಿ ಎಫ್ ಇದೆ ನೋಡ್ಕೊಳ್ಳಿ ಆ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ಮಹತ್ವವಾಗಿರುವಂತಹ ಅಪ್ಡೇಟನ್ನು ಅವರು ಕೊಟ್ಟಿದ್ದಾರೆ ಒಂದು ಪಬ್ಲಿಕ್ ನೋಟಿಸನ್ನು ಜಾರಿಗೆ ಮಾಡಿದರೆ ಅದನ್ನು ನಿಮಗೆ ಈಗ ತಿಳಿಸ್ತೇವೆ ನೆಕ್ಸ್ಟ್ ಏನೆಲ್ಲ ಒಂದು ಹಂತಗಳು ನೀವು ವೇಟ್ ಮಾಡಬೇಕಾಗತ್ತೆ ರಿಸಲ್ಟ್ಗೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಸೊ ನೋಡ್ತಾ ಇರ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಹಿಡ್ಕೊಂಡು ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಲಾಸ್ಟ್ ಇಯರ್ ಏನು ಮಾಡಿದ್ರಂತೆ ಇಷ್ಟೆಲ್ಲ ನಿಗಮ ಮಂಡಳಿಗಳಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು ಐ ಹೋಪ್ ನೀವೆಲ್ಲ ಅದನ್ನು ಬರೆದಿರ್ತೀರ ಹಾಗೆ ರಿಸಲ್ಟ್ಗೆ ಫೈನಲ್ ರಿಸಲ್ಟ್ಗೆ ಈಗ ವೇಟ್ ಮಾಡ್ತಾ ಇದ್ದೀರಾ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ವರ್ಷ ಏನು ಮಾಡಿದರು ಒಂದು ಸ್ಕೋರ್ ಕಾರ್ಡನ್ನು ಬಿಟ್ಟಿದ್ರು ಅದಕ್ಕೆ ಏನಾದರೂ ಅಬ್ಜೆಕ್ಷನ್ಸ್ಗಳು ಇತ್ತು ಅನ್ನೋದಾದರೆ ಅಪ್ಲಿಕೇಶನ್ನ ಅಂದರೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು ಅಂತ ಹೇಳಿದರು ಸೊ ಯಾರೆಲ್ಲ ಅಬ್ಜೆಕ್ಷನ್ಸ್ಗಳನ್ನು ಹಾಕಿದ್ರು ಹಾಗೆ ಏನೆಲ್ಲ ಏನು ಮೈನ್ಯೂಟ್ ಮಿಸ್ಟೇಕ್ಸ್ಗಳೇನಿತ್ತು ಅದನ್ನೆಲ್ಲವನ್ನು ರಿವೈಸ್ ಮಾಡಿಕೊಂಡು ಈಗ ಏನು ಮಾಡಿದ್ದಾರೆ ಪರಿಷ್ಕೃತ ತಾತ್ಕಾಲಿಕ ಅಭ್ಯರ್ಥಿಗಳ ಅಂಕಪಟ್ಟಿ ಅಂತ ಹೇಳ್ತಾ ಇದ್ದಾರೆ ರಿವೈಸ್ಡ್ ಟೆಂಟೇಟಿವ್ ಸ್ಕೋರ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ ಸ್ಕೋರ್ ಕಾರ್ಡ್ ಓಕೆ ಇಟ್ ಈಸ್ ಅ ಟೆಂಟೇಟಿವ್ ದಟ್ ಮೀನ್ಸ್ ಟೆಂಪ್ರರಿ ಒನ್ಸ್ ಅಗೇನ್ ಸೊ ಹಾಗಾಗಿ ಏನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ವಿ ರಿಸಲ್ಟ್ ಇದು ಲಿಂಕ್ ನೀವು ನಿಮ್ಮ ಫೋಲ್ಡರ್ ವೈಸ್ ನಿಮ್ಮ ಪೋಸ್ಟ್ ವೈಸ್ ಏನು ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಸಲ ಕರೆಕ್ಟ್ ಆಗಿದೆಲ್ಲ ನೋಡ್ಕೊಳ್ಳಿ ಒಂದು ವೇಳೆ ಮತ್ತೆ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳು ಇತ್ತು ಅನ್ನೋದಾದರೆ ಮತ್ತೊಮ್ಮೆ ಇನ್ನೊಮ್ಮೆ ಅವರು ಏನು ಮಾಡ್ತಾ ಇದ್ದಾರೆ ಈ ಒಂದು ನೋಡಿ ಪರಿಷ್ಕೃತ ತಾತ್ಕಾಲಿಕ ಅಂಕಪಟ್ಟಿಗೆ ಒಂದು ವೇಳೆ ಅಬ್ಜೆಕ್ಷನ್ಸ್ಗಳು ಇತ್ತು ಅನ್ನೋದಾದರೆ ಇಫ್ ಯು ಹ್ಯಾವ್ ಎನಿ ಅಬ್ಜೆಕ್ಷನ್ಸ್ ರಿಗಾರ್ಡಿಂಗ್ ದ ಏನು ಒಂದು ಟೆಂಟಿಟಿವ್ ಸ್ಕೋರ್ ಕಾರ್ಡ್ ಮತ್ತೊಮ್ಮೆ ನೀವೇನು ಮಾಡಬೇಕು ಕೆಇ ಎ ಎರಡು ಸಾವಿರದ ಇಪ್ಪತ್ತ್ಮೂರು ಎಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಇಮೇಲ್ ಅಡ್ರೆಸ್ಗೆ ಇಮೇಲ್ ಮಾಡಬೇಕಾಗತ್ತೆ ವಿತ್ ಪ್ರೂಫ್ ಸಮೇತ ಆಯಿತಾ ನಿಮ್ಮ ಏನು ಒಂದು ಏನಾದರೂ ಮಿಸ್ಟೇಕ್ಸ್ ಹೆಸರು ಮಿಸ್ಟೇಕ್ ಆಗಿದ್ರೆ ಅಥವಾ ಎಸ್ಪೆಷಲಿ ಮಾರ್ಕ್ಸಲ್ಲಿ ಏನಾದರೂ ವೇರಿಯೇಷನ್ ಆಗಿದರೆ ನಿಮ್ಮ ಓ ಎಮ್ ಆರ್ ಶೀಟಲ್ಲಿ ಒಂದು ಮಾರ್ಕ್ಸು ಹಾಗೆ ಈಗ ಕೊಟ್ಟಿರುವಂತಹ ಸ್ಕೋರ್ ಕಾರ್ಡಲ್ಲಿ ಇನ್ನೊಂದು ಮಾರ್ಕ್ಸು ಆ ಥರ ಏನಾದರೂ ಡಿಫ್ರೆನ್ಸ್ ಇತ್ತು ಅಂತಂದರೆ ಕೂಡಲೇ ನೀವೇನು ಮಾಡಬೇಕು ಇಮೇಲನ್ನು ಮಾಡಬೇಕಾಗತ್ತೆ ಈ ಇಮೇಲ್ ಅಡ್ರೆಸ್ಗೆ ಸೊ ಹದಿನಾಲ್ಕನೇ ತಾರೀಕು ಜೂನ್ ಒಳಗಡೆ ಮಾಡಬೇಕಾಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಹಾಗೆಯೇ ನೆಕ್ಸ್ಟು ಏನೆಲ್ಲ ಪ್ರೊಸೀಜರ್ಗಳು ಆಗುತ್ತೆ ಸರ್ ಇದಕ್ಕೆ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಯಾವ ಥರ ಬರುತ್ತೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಯಾರ್ಯಾರು ಸೆಲೆಕ್ಷನ್ ಆಗಿಲ್ಲ ಅದು ಹೆಂಗ್ ಗೊತ್ತಾಗುತ್ತೆ ನೋಡಿ ಈಗ ಅವರೇನು ಹೇಳ್ತಾ ಇದಾರೆ ಒಂದು ರಿವೈಸ್ಡ್ ಅಂತ ಹೇಳ್ತಾ ಇದ್ದಾರೆ ಅದು ಎಂತಹ ಹರಿವಾಯಿಸಿಟ್ ಪ್ರಾವಿಷ್ನಲ್ ತಾತ್ಕಾಲಿಕ ಪರಿಷ್ಕೃತ ಅಂತ ಹೇಳ್ತದ್ರೆ ಸೊ ಹದಿನಾಲ್ಕನೇ ಜೂನ್ವರೆಗೆ ಏನು ಟೈಮ್ ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ಟೆನ್ ಡೇಸ್ ಅವರು ಟೈಮ್ ತೆಗೆದುಕೊಂಡು ಈ ಮಂತ್ ಎಂಡ್ ವೇಳೆಗೆ ಆಯ್ತಾ ಈ ಮಂತ್ ಕೊನೆಯ ವೇಳೆಗೆ ಮಾಡ್ತಾರೆ ಅಥವಾ ಇಪ್ಪತ್ತನೇ ತಾರೀಕು ಮೇಲ್ಪಟ್ಟು ಅಥವಾ ವಾಟ್ ಎವರ್ ಅವರ ಒಂದು ಟೈಮ್ ನೋಡಿಕೊಂಡು ಮಾಡ್ತಾರೆ ಈ ಒಂದು ಫೈನಲ್ ಸ್ಕೋರ್ ಕಾರ್ಡ್ ಅನ್ನು ಬಿಡ್ತಾರೆ ಸ್ಕೋರ್ ಕಾರ್ಡ್ ಫೈನಲ್ ಸ್ಕೋರ್ ಕಾರ್ಡ್ ಅಂತಂದರೆ ಅಂತಿಮ ಒಂದು ಫಲಿತಾಂಶ ಪಟ್ಟಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸೊ ಅದನ್ನು ಬಿಡ್ತಾರೆ ಅದು ಬಿಟ್ಟ ಮೇಲೆ ಏನು ಮಾಡ್ತಾರೆ ಅದ್ರ ಮೇಲೆ ಮತ್ತೆ ಯಾವುದೇ ಅಬ್ಜೆಕ್ಷನ್ಸ್ ಹಾಕೋದಕ್ಕೆ ನಿಮಗೆ ಟೈಮನ್ನು ಕೊಡೋದಿಲ್ಲ ಬಿಕಾಸ್ ದಟ್ ಈಸ್ ದ ಫೈನಲ್ ಆಗಿರುತ್ತೆ ಅದಾದ ಮೇಲೆ ಏನು ಮಾಡ್ತಾರೆ ಪ್ರತಿಯೊಂದು ಹುದ್ದೆಗೆ ಏನು ನೋಟಿಫಿಕೇಶನ್ ಅಲ್ಲಿ ಹೇಳಿದ್ರು ಒಂದು ಪೋಸ್ಟ್ಗೆ ಮೂವರು ಅಥವಾ ಎಷ್ಟಂತ ಹೇಳಿದ್ರು ಅಷ್ಟು ಅಭ್ಯರ್ಥಿಗಳಂತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲೀಸ್ಟನ್ನು ಬಿಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲೀಸ್ಟನ್ನು ಬಿಡ್ತಾರೆ ಒಂದು ಪೋಸ್ಟಿಗೆ ಸಾಮಾನ್ಯವಾಗಿ ಮೂವರು ಅಭ್ಯರ್ಥಿಗಳಂತೆ ಏನು ಮಾಡ್ತಾರೆ ಡಿ ವಿಯನ್ನು ಮಾಡಲಾಗುತ್ತೆ ಸೊ ಡಿ ವಿಗೆ ಹೋಗುವಾಗ ನೀವು ನಲ್ಲಿ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ಗಳು ಇದಾವೆ ಅಂತ ಹೇಳಿದ್ರಲ್ವಾ ಆ ಎಲ್ಲ ಡಾಕ್ಯುಮೆಂಟ್ ಒರಿಜಿನಲ್ ಹಾಗೆ ಜೆರಾಕ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲೀಸ್ಟ್ ಬಿಟ್ಟು ಡೇಟ್ಸ್ ಕೊಟ್ಟಾಗ ಹಾಗೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲೀಸ್ಟ್ ಹೆಸರು ಬಂತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆಯಿತು ಸಕ್ಸಸ್ಫುಲ್ಲಾಗಿ ಅಂತಂದರೆ ನಿಮ್ಮ ಮೆರಿಟ್ ಮತ್ತು ರಿಸರ್ವೇಶನ್ ಪ್ರಕಾರ ಏನು ಮಾಡ್ತಾರೆ ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟ್ ಹೇಳಿ ಬಿಡ್ತಾರೆ ಅಂದರೆ ಒಂದು ಅಬ್ ಒಂದು ಪೋಸ್ಟಿಗೆ ಮೂವರು ಲೀಸ್ಟ್ ಬಿಟ್ಟಿದ್ರಲ್ವಾ ಸೊ ಒಂದು ಪೋಸ್ಟಿಗೆ ಒಂದು ಅಭ್ಯರ್ಥಿಗಳಂತ ಏನು ಮಾಡ್ತಾರೆ ಒಂದು ಸೆಲೆಕ್ಷನ್ ಲೀಸ್ಟನ್ನು ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಹೇಳಿ ಹೇಳ್ತಾರೆ ಅದನ್ನು ಬಿಡ್ತಾರೆ ಅದಾದ ಮೇಲೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆದಮೇಲೆ ಅದಕ್ಕೆ ಮತ್ತೆ ಅಬ್ಜೆಕ್ಷನ್ಸ್ ಹಾಕೋದಕ್ಕೆ ಟೈಮ್ ಕೊಟ್ಟಿರ್ತಾರೆ ಸೊ ಎಲ್ಲ ಅಬ್ಜೆಕ್ಷನ್ಸ್ಗಳೆಲ್ಲ ನೋಡಿಕೊಂಡು ಫೈನಲ್ ಸೆಲೆಕ್ಷನ್ ಲೀಸ್ಟನ್ನು ಬಿಡ್ತಾರೆ ಫೈನಲ್ ಸೆಲೆಕ್ಷನ್ ಲೀಸ್ಟನ್ನು ಬಿಡ್ತಾರೆ ಅದು ಲಾಸ್ಟ್ ಹಂತ ಆಗಿರುತ್ತೆ ಸೊ ಈ ಮೂಲಕ ಏನು ಮಾಡ್ತಾರೆ ಮುಂದಿನ ಎಲ್ಲ ಒಂದು ನೇಮಕಾತಿ ಪ್ರಕ್ರಿಯೆಗಳು ಈ ಥರ ಸ್ಟೆಪ್ ಬೈ ಸ್ಟೆಪ್ ಆಗುತ್ತಾ ಹೋಗುತ್ತೆ ನೋಡಿ ಈಗ ಟೆಂಟೇಟಿವ್ ರಿವೈಸ್ಡ್ ಸ್ಕೋರ್ ಕಾರ್ಡನ್ನು ಬಿಟ್ಟಿದ್ದಾರೆ ಫಲಿತಾಂಶ ಪಟ್ಟಿಯನ್ನು ಹದಿನಾಲ್ಕನೇ ತಾರೀಕು ಆದಮೇಲೆ ಅಲ್ಲಿಂದ ಸಬ್ ಟೈಮ್ ತೆಗೆದುಕೊಂಡು ಎಲ್ಲ ಅಬ್ಜೆಕ್ಷನ್ಸ್ಗಳನ್ನು ಸ್ಕ್ರೀನಿಂಗ್ ಮಾಡಿ ಆಯ್ತಾ ಈ ಮಂತ್ ಎಂಡ್ ವೇಳೆಗೆ ಫೈನಲ್ ಸ್ಕೋರ್ ಕಾರ್ಡನ್ನು ಬಿಡುವಂಥ ಸಾಧ್ಯತೆ ಇದೆ ಫೈನಲ್ ಸ್ಕೋರ್ ಕಾರ್ಡ್ ಬಿಟ್ಟ ಮೇಲೆ ಏನು ಮಾಡ್ತಾರೆ ಪ್ರತಿ ಪೋಸ್ಟ್ಗೆ ಒಂದೊಂದು ಅಭ್ಯರ್ಥಿಗಳ ಮೂರು ಮೂರು ಅಭ್ಯರ್ಥಿಗಳಂತೆ ಒಂದೊಂದು ಪೋಸ್ಟಿಗೆ ಮೂವರು ಅಭ್ಯರ್ಥಿಗಳಂತೆ ಏನು ಮಾಡ್ತಾರೆ ಡಿಪಾರ್ಟ್ಮೆಂಟ್ ವೈಸ್ ಡಿಪಾರ್ಟ್ಮೆಂಟ್ ವೈಸ್ ಲೀಸ್ಟನ್ನು ಬಿಡ್ತಾರೆ ಇವರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರಬೇಕು ಅಂತ ಹೇಳಿ ಸೊ ಡಿ ವಿಯಲ್ಲಿ ಹೆಸರು ಬಂದ ಮಾತ್ರಕ್ಕೆ ನಿಮ್ಮ ಹೆಸರು ಫೈನಲ್ ಆಗೋಲ್ಲ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಸರಿ ಇರಬೇಕಾಗತ್ತೆ ನಿಮ್ಮ ಮೆರಿಟ್ ಇರಬೇಕಾಗತ್ತೆ ರಿಸರ್ವೇಷನ್ ಪೋಸ್ಟ್ಗಳು ಇರಬೇಕಾಗತ್ತೆ ಪ್ರತಿಯೊಂದು ನೋಡ್ತಾರೆ ಅಲ್ಲಿ ನೋಡಿಕೊಂಡು ಯಾರ್ಯಾರ್ದು ಸರಿಯಾಗಿದೆ ಜೊತೆಗೆ ಮೆರಿಟ್ ಎಲ್ಲ ಚೆನ್ನಾಗಿದೆ ಅಂತಂದರೆ ನಿಮ್ಮನ್ನು ಈ ಒಂದು ಒನ್ ಇಂಟು ಒನ್ ಲಿಸ್ಟ್ ಅಥವಾ ಒನ್ರಷ್ಟು ಒನ್ ಲೀಸ್ಟಿಗೆ ಕನ್ಸಿಡರ್ ಮಾಡ್ತಾರೆ ಅದನ್ನು ಪ್ರಾವಿಷ್ನಲ್ ತಾತ್ಕಾಲಿಕ ಅಂತ ಹೇಳ್ತಾರೆ ಅದು ಎರಡನೇ ಹಂತ ಮೂರನೇ ಹಂತ ಫೈನಲ್ ಹಂತ ಏನು ಪ್ರಾವಿಷ್ನಲ್ ಏನು ಬಿಟ್ಟಿರ್ತಾರಲ್ವ ಅದಕ್ಕೆ ಅಬ್ಜೆಕ್ಷನ್ಸ್ ಹಾಕೋದಕ್ಕೆ ಟೈಮನ್ನು ಕೊಟ್ಟಿರ್ತಾರೆ ಎಲ್ಲ ಹಾಕಿ ನೋಡಿಕೊಂಡು ಏನು ಮಾಡ್ತಾರೆ ಈ ಫೈನಲ್ ಸೆಲೆಕ್ಷನ್ ಲೀಸ್ಟನ್ನು ಬಿಡ್ತಾರೆ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಆದಮೇಲೆ ಏನಾಗುತ್ತೆ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಆದಮೇಲೆ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ನಿಮ್ಮ ಹೆಸರನ್ನು ಕಳಿಸ್ತಾರೆ ಅದರಲ್ಲಿ ಅವ್ರೇನು ಮಾಡ್ತಾರೆ ನಿಮ್ಮ ಒಂದು ಸಿಂಧುತ್ವವನ್ನು ಕಳಿಸ್ತಾರೆ ಸಿಂಧುತ್ವ ಅಂತಂದರೆ ನಿಮ್ಮ ರಿಸರ್ವೇಷನ್ ಕರೆಕ್ಟ್ ಆಗಿದೆಯಾ ಇಲ್ಲ ಅದನ್ನು ಚೆಕ್ ಮಾಡ್ತಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಮೆಡಿಕಲನ್ನು ಮಾಡಲಾಗುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ನಿಮಗೆ ಸರಿನಾ ಹಾಗೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಪಾಸ್ ಆಗಿದ್ದೀರಾ ಅಥವಾ ಯಾವ ಬೋರ್ಡಿಂದ ಪಾಸಾಗಿದ್ದೀರಾ ಅದಕ್ಕೆ ಅವರು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೆಸರನ್ನು ಕಳಿಸ್ತಾರೆ ಇವೆಲ್ಲ ಆದಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಯಾವುದು ಆಯಾ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗಳು ಇದಾವಲ್ವಾ ಆಹಾರ ನಾಗರಿಕ ಸರಬರಾಜು ಇರ್ಬೋದು ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಮಂಡಳಿ ಇರ್ಬೋದು ಹಾಗೆ ಕಿಯೋನಿಕ್ಸ್ ಇರ್ಬೋದು ಹಾಗೆ ಎಮ್ ಎಸ್ ಐಲ್ ಇರ್ಬೋದು ಹಾಗೆ ಸೈನಿಕರ ಕಲ್ಯಾಣ ಮತ್ತು ರಿಹ್ಯಾಬಿಲಿಟೇಷನ್ ಏನು ಒಂದು ಇಲಾಖೆ ಇದೆ ಅದರಲ್ಲಿ ಸೊ ಈ ಥರ ಏನಾಗುತ್ತೆ ಮುಂದಿನ ಎಲ್ಲ ಒಂದು ಪ್ರೊಸೀಜರ್ಸ್ಗಳು ಇರ್ತವೆ ನೋಡಿ ಆ ಫ್ರೆಂಡ್ಸ್ ಸರಿನಾ ಐ ಹೋಪ್ ನಿಮಗೆ ಪ್ರತಿಯೊಂದು ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಕೆ ಇ ಬಗ್ಗೆ ಏನೇ ಅಪ್ಡೇಟ್ ಇತ್ತು ಅಂತಂದರೆ ನೇಮಕಾತಿ ಪರೀಕ್ಷೆಗಳ ಬಗ್ಗೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ನೀಡ್ತಾ ಇರ್ತವೆ ಹಾಗಾಗಿ ಇನ್ನೂ ಯಾರು ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಇಷ್ಟೊತ್ತು ನಾವೇನು ನಿಮಗೆ ಡೀಟೇಲ್ ಆಗಿರುವ ಪಿ ಡಿ ಎಫ್ಗಳು ಏನು ತೋರಿಸಿದ್ವಿ ಅವೆಲ್ಲವನ್ನು ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಹಾಗೆ ಎಲ್ಲ ಉಪಯುಕ್ತ ವೀಡಿಯೋಸ್ಗಳ ಲಿಂಕ್ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಕಿರ್ತೇವೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್